श्री गणेश शारदा गुरुभ्यो नमः। अगजानन पद्मार्कं गजाननम अहर्निशं अनेकदं तं भक्तानां एकदंतं उपास्महे। श्रोत्रगळिगे नमस्कार। उत्तरखंडदल्ली 134ನೆಯ अध्याय। हिंदिन अध्यायदल्ली भगवंतनु पार्वतीय उदरदल्ली जनिसि ಅಲ್ಲಿಂದ ಆತ ಹಿಂದೆ ವರೇಣ್ಯ ಮತ್ತು ಪುಷ್ಪಿಕೆ ದಂಪತಿಗಳಿಗೆ ಕೊಟ್ಟಿದ್ದ ಆದೇಶದಂತೆ ನಂದಿಯು ಆತನನ್ನು ಮಹಿಷ್ಮತಿ ನಗರಕ್ಕೆ ಕರೆದುಕೊಂಡು ಬಂದು ಪುಷ್ಪಿಕೆಯ ಮಡಿಲಲ್ಲಿ ಇರಿಸುತ್ತಾನೆ. ಆದರೆ ದುರದೃಷ್ಟ, ಮಾಯೆಯ ಮುಸುಕು ಅವರಿವರು ಹೇಳಿದ ಮಾತನ್ನು ಕೇಳುವ ಗುಣ, ಉಳಿದವರ ಸ್ವಭಾವವನ್ನು ನೋಡಿ ಅದರಂತೆ ನಡೆದುಕೊಳ್ಳುವ ತಮ್ಮ ಸ್ವಭಾವದ ಕಾರಣದಿಂದಾಗಿ ಪುಷ್ಪಿಕೆ ವರೇಣ್ಯ ದಂಪತಿಗಳು ಮಗುವನ್ನು ತ್ಯಜಿಸಿಬಿಡುತ್ತಾರೆ. ಮಾಂಸಾಹಾರಿ ಪ್ರಾಣಿಗಳು ತುಂಬಿರುವಂತಹ ಕಾಡಿಗೆ ಮಗುವನ್ನು ಸಾಗ ಹಾಕಿಬಿಡುತ್ತಾರೆ. ಆ ನಂತರ ಅಲ್ಲಿಗೆ ಬಂದಂತಹ ಪರಾಶರ ಮುನಿಗಳಿಗೂ ಸಹ, ಪರಾಶರ ಮುನಿಗಳು ವ್ಯಾಸ ಮುನಿಗಳ ತಂದೆ, ಅವರಿಗೂ ಸಹ ಸ್ವಲ್ಪ ಕಾಲ ಮಾಯೆಯ ಮುಸುಕು ಮುಸುಕಿದಾಗ ತನ್ನ ತಪಸ್ಸಿಗೆ ವಿಘ್ನವಾಗಿ ಬಂದಿರಬಹುದೇ ಎಂದು ಯೋಚಿಸುತ್ತಾರೆ. ನಂತರ ಭಗವಂತನೇ ಆ ಮಾಯೆಯ ಮುಸುಕನ್ನು ತೆಗೆದಾಗ ತಾವು ಯಾವ ಪರಾತ್ಪರ ವಸ್ತುವನ್ನು ಕುರಿತು ಧ್ಯಾನಿಸುತ್ತಿದ್ದೆವೋ ಆ ಪರಾತ್ಪರ ವಸ್ತುವೇ ಮಾನವ ರೂಪಿಯಾಗಿ ನನ್ನೆದುರಿಗೆ ಇದೆ ಎಂದಾಗ ಸಂತೋಷಗೊಂಡು ಮಗುವನ್ನೆತ್ತಿಕೊಂಡು ತಮ್ಮ ಆಶ್ರಮಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಅವರ ಪತ್ನಿಯಾದ ವತ್ಸಲೆ ತನ್ನ ಮಡಿಲಿಗೆ ಮಗುವನ್ನು ತೆಗೆದುಕೊಳ್ಳುವಾಗಲೇ ಆಕೆಗೆ ಬಹುಶಃ ಜ್ಞಾನದೃಷ್ಟಿಯನ್ನು ಭಗವಂತ ಕೊಟ್ಟಿರುತ್ತಾನೆ. ಆ ಮಗು ಯಾರು, ಎಂತಹ ಅವತಾರ ಪುರುಷನೆಂದು ವರ್ಣಿಸಲಾರಂಭಿಸುತ್ತಾಳೆ. ಬತ್ತಿ ಹೋಗಿದ್ದ ಅವಳ ಸ್ತನಗಳು ತುಂಬಿ ಬಂದು ಅದರ ತುಂಬ ಹಾಲು ತುಂಬಿಕೊಂಡು ಭಗವಂತನು ಸ್ತನ್ಯವನ್ನು ಪಾನ ಮಾಡಿ ಸಂತೋಷ ಪಡುತ್ತಾನೆ. ಈ ವಿಚಾರಗಳನ್ನೆಲ್ಲ ತಿಳಿದರೂ ಸಹ ವರೇಣ್ಯ ಮಹಾರಾಜನು ತನ್ನ ನಗರದಲ್ಲಿ ಸಿಹಿ ಹಂಚಿ ಬ್ರಾಹ್ಮಣರಿಗೆ ದಾನಗಳನ್ನು ಕೊಡುತ್ತಾನೆಯೇ ಹೊರತು ಅಲ್ಲಿಗೆ ನಿಲ್ಲಿಸಿಬಿಡುತ್ತಾನೆ. ನೋಡೋಣ ಬನ್ನಿ, ಭಗವಂತನು ಪರಾಶರ ಗ್ರಹದಲ್ಲಿ ಮುಂದೆ ಹೇಗೆ ತನ್ನ ಲೀಲೆಗಳನ್ನು ತೋರಿಸುತ್ತಾನೆ ಎಂಬುದನ್ನು ಬ್ರಹ್ಮದೇವರು ಕಥೆಯನ್ನು ಹೇಳುತ್ತಿದ್ದಾರೆ. ಬಾಲರೂಪಿಯಾದ ಮಹಾಗಣಪತಿಯು ಪರಾಶರ ಮುನಿಯ ಆಶ್ರಮದಲ್ಲಿ ದಿನ ದಿನಕ್ಕೂ ಶುಕ್ಲಪಕ್ಷದ ಚಂದ್ರಮನಂತೆ ಅಭಿವೃದ್ಧಿಯಾಗತೊಡಗಿದನು. ತನ್ನ ಕೈಕಾಲುಗಳ ಬಡಿದಾಟ, ಮೃದು ಮಧುರ ಕಿರುನಗು, ಅದ್ಭುತ ಚರಿತ್ರೆ ಇತ್ಯಾದಿಗಳಿಂದ ತಂದೆ ತಾಯಿಯರನ್ನು ಉಲ್ಲಾಸಗೊಳಿಸುತ್ತಲಿದ್ದನು. ಆಗ ವ್ಯಾಸರು ಕೇಳುತ್ತಾರೆ, ಬ್ರಹ್ಮನೇ, ದ್ವಾಪರ ಯುಗದಲ್ಲಿ ಗುಣೇಶ್ವರನು ತೋರಿಸಿದ ಅದ್ಭುತ ಚರಿತ್ರೆಯನ್ನು ವಿಸ್ತಾರವಾಗಿ ನನಗೆ ಹೇಳಬೇಕು. ಪ್ರಭು, ಹಿಂದಿನ ಯುಗಗಳಲ್ಲಿ ಮಹಾಗಣಪತಿಯು ತೋರಿಸಿದ ದಿವ್ಯ ಚರಿತ್ರೆಗಳನ್ನೆಲ್ಲ ನಿನ್ನ ಮುಖದಿಂದ ವಿವರವಾಗಿ ಕೇಳಿರುವೆನಾದರೂ ನನಗೆ ತೃಪ್ತಿಯೇ ಆಗಿಲ್ಲ. ದೇವನಿಗೆ ಗಜಾನನ ಎಂಬ ಹೆಸರು ಬರಲು ಕಾರಣವೇನು? ಇಲಿಯನ್ನೇಕೆ ಅವನು ವಾಹನವನ್ನಾಗಿ ಚುನಾಯಿಸಿಕೊಂಡನು? ಚತುರಾನನ, ಈ ಎಲ್ಲ ಕಥೆಯನ್ನು ನನಗೆ ವಿಸ್ತಾರವಾಗಿ ಹೇಳಬೇಕು. ಬ್ರಹ್ಮದೇವರು ಉತ್ತರಿಸುತ್ತಾರೆ, ನೀನು ಪ್ರಶ್ನಿಸಿದ ವಿಷಯದಲ್ಲಿ ಪುರಾತನವಾದ ಕಥೆಯೊಂದನ್ನು ತಿಳಿದವರು ಉದಾಹರಿಸುತ್ತಾರೆ. ರಾಕ್ಷಸರ ರಾಜನಾದಂತಹ ಪ್ರಹ್ಲಾದ, ದೈತ್ಯರ ಗುರುವಾದ ಶುಕ್ರಾಚಾರ್ಯ ಇವರಿಗೆ ನಡೆದ ಸಂವಾದ ರೂಪವಾಗಿದೆ ಆ ಚರಿತ್ರೆ. ಹಿಂದೊಮ್ಮೆ ಪ್ರಹ್ಲಾದನು ತನ್ನ ಕುಲಗುರುವಾದ ಭಾರ್ಗವ ಮಹರ್ಷಿಯನ್ನು, ಅಂದರೆ ಶುಕ್ರಾಚಾರ್ಯರನ್ನು, ಈ ಬಗ್ಗೆ ನಿನ್ನಂತೆಯೇ ಪ್ರಶ್ನಿಸಿದನು. ಭಾರ್ಗವನು ಪ್ರಹ್ಲಾದರಾಜನಿಗೆ ಯಾವ ಯಾವ ವಿಷಯವನ್ನು ಹೇಳಿದನೋ ಅದನ್ನೆಲ್ಲ ಪ್ರಕೃತ ನಾನು ಹೇಳುವೆನು ಕೇಳು. ಶುಕ್ರಾಚಾರ್ಯರು ಹೇಳುತ್ತಾರೆ, ಪ್ರಹ್ಲಾದರಾಜ, ಇಲಿಯು ಗಣಪತಿಗೆ ಏತಕ್ಕೆ ವಾಹನವಾಯಿತು ಎಂಬ ವಿಚಾರವನ್ನು ನಿನಗೆ ಈಗ ಹೇಳುತ್ತೇನೆ. ಈ ಚರಿತ್ರೆಯನ್ನು ಶ್ರವಣ ಮಾಡಿದವನಿಗೆ ಇಷ್ಟಾರ್ಥಗಳೆಲ್ಲವೂ ಸಿದ್ಧಿಸುವವು. ಹಿಂದೊಮ್ಮೆ ದೇವೇಂದ್ರನ ಸಭೆಯಲ್ಲಿ ಎಲ್ಲ ದೇವತೆಗಳು ಮುನಿಗಳು ಸೇರಿದ್ದರು. ಆ ಪೈಕಿ ಕ್ರೌಂಚ ಎಂಬ ಗಂಧರ್ವನೊಬ್ಬನು, ಅದೇನು ಕಾರಣವೋ ತಿಳಿಯದು, ಅಂತೂ ಸಭೆಗೆ ವಿಳಂಬವಾಗಿ ಬಂದನು. ಬರುವ ಅವಸರದಲ್ಲಿ ಅಲ್ಲೇ ಋಷಿಗಳ ನಡುವೆ ಕುಳಿತಿದ್ದ ವಾಮದೇವ ಮಹರ್ಷಿಯನ್ನು ಎಡವಿದನು. ಅವನ ಪಾದಾಘಾತದಿಂದ ಋಷಿಗೆ ಬಹಳ ಕೋಪ ಉಂಟಾಯಿತು. ಒಡನೆಯೇ ಅವನನ್ನು ಹೀಗೆಂದು ಶಪಿಸಿದನು. ವಾಮದೇವನು ಹೇಳುತ್ತಾನೆ, ನೀನು ಇಲಿಯಾಗಿ ಜನ್ಮವನ್ನು ತಾಳುವೆ. ನೀನು ಸೊಕ್ಕಿನಿಂದ ಮೆರೆಯುತ್ತಿರುವಾಗ ಗುಣೇಶ್ವರನು ನಿನ್ನ ಮೇಲೆರಗಿ ನಿನ್ನನ್ನು ತನ್ನ ವಾಹನವನ್ನಾಗಿ ಮಾಡಿಕೊಳ್ಳುವನು. ವಿಶ್ವವಿಧಾತನಾದ ಆ ಮಹಾಗಣಪತಿಯು ಕೊನೆಗೆ ನಿನ್ನ ವಿಷಯದಲ್ಲಿ ಕರುಣಗೊಂಡು ಮೋಕ್ಷಪದವನ್ನು ಅನುಗ್ರಹಿಸುತ್ತಾನೆ. ಋಷಿಯು ಶಪಿಸಿದುದೇ ತಡ ಕ್ರೌಂಚನು ದೊಡ್ಡದಾದ ಒಂದು ಇಲಿಯ ಆಕೃತಿಯನ್ನು ತಳೆದು ಪರಾಶರ ಮಹರ್ಷಿಯ ಆಶ್ರಮದಲ್ಲಿ ಒಂದು ಕಡೆ ಬಂದು ಬಿದ್ದು ಬಿಟ್ಟನು. ಮೂಷಕವು ಬೆಟ್ಟದ ಶಿಖರದಂತೆ ಬಹಳ ಬೃಹದಾಕಾರವುಳ್ಳದ್ದು.
ಅದರ ಘೋರವಾದ ರೂಪವು ಎಲ್ಲರನ್ನೂ ಹೆದರಿಸುವಂತಿದ್ದಿತು. ಮೈತುಂಬ ದಬ್ಬಳದಂತಹ ಕೂದಲು ತುಂಬಿದ್ದವು. ಅದರ ಕಾಲುಗುರು ದೀರ್ಘವಾಗಿಯೂ ತೀಕ್ಷ್ಣವಾಗಿಯೂ ಇದ್ದವು. ಅದಕ್ಕೆ ಕೋರೆ ಹಲ್ಲುಗಳು ಬಹಳ ಉದ್ದವಾಗಿದ್ದವು. ಅದರ ಶಕ್ತಿ ಅಗಾಧವಾಗಿದ್ದಿತು. ಗೊರ್ ಗೊರ್ ಎಂಬ ಅದರ ಶಬ್ದ ಬಹಳ ಭಯಂಕರವಾದುದು. ಆ ಇಲಿಯು ಪರಾಶರರ ಆಶ್ರಮದಲ್ಲಿ ಭಾರಿಯಾಗಿ ಉಪದ್ರವವನ್ನು ಮಾಡಲಾರಂಭಿಸಿತು. ಮುನಿಯು ಮಣ್ಣಿನ ಮಡಕೆಗಳಲ್ಲಿ ಕಷ್ಟದಿಂದ ಸಂಗ್ರಹಿಸಿಟ್ಟಿದ್ದ ಧಾನ್ಯವನ್ನೆಲ್ಲ ತಿನ್ನುವ ರಭಸದಲ್ಲಿ ಗಡಿಗೆಗಳನ್ನೆಲ್ಲ ಒಡೆದು ಹಾಕಿತು. ಒಂದು ಕಾಳು ಧಾನ್ಯವನ್ನು ಬಿಡದೆ ಎಲ್ಲವನ್ನೂ ತಿಂದು ಹಾಕಿತು. ವೇದಶಾಸ್ತ್ರಗಳ ಪುಸ್ತಕಗಳನ್ನೆಲ್ಲ ಹರಿದು ಬಿಸುಟಿತು. ಮುನಿಯ ಪತ್ನಿಯ ಬಟ್ಟೆ ಬರಗಳನ್ನೆಲ್ಲ ಹರಿದುದಲ್ಲದೆ ನಾರು ಮಡಿಗಳನ್ನು ಚೂರು ಚೂರು ಮಾಡಿತು. ಒಟ್ಟಿನ ಮೇಲೆ ಹೇಳುವುದಾದರೆ ಆಶ್ರಮದಲ್ಲಿದ್ದ ಸಾರಭೂತವಾದ ವಸ್ತುಗಳನ್ನೆಲ್ಲ ತಿಂದು ಹಾಕಿತು. ತನ್ನ ಬಾಲದ ಹೊಡೆತದಿಂದ ಆಶ್ರಮದ ಸುತ್ತಲೂ ಇದ್ದ ಮರಗಳನ್ನೆಲ್ಲ ಬುಡ ಸಹಿತ ಕಿತ್ತು ನೆಲಕ್ಕೆ ಉರುಳಿಸಿತು. ಪದೇ ಪದೇ ಚುಯ್ ಚುಯ್ ಎಂದು ಗಟ್ಟಿಯಾಗಿ ಶಬ್ದವನ್ನು ಮಾಡುತ್ತಾ ಸ್ವರ್ಗದಲ್ಲೂ ಪ್ರತಿಧ್ವನಿಯಾಗುವಂತೆ ಮಾಡಿತು. ಅದರ ಬಲ ದೌಷ್ಟ್ಯ ಇವನ್ನು ಅರಿತ ಪರಾಶರ ಮುನಿಯು ಇದರ ಹಾವಳಿಯನ್ನು ಹೇಗೆ ತಡೆಗಟ್ಟುವುದು ಎಂದು ಪ್ರಬಲವಾಗಿ ಚಿಂತಿಸಲಾರಂಭಿಸಿದನು. ಪರಾಶರ ಮುನಿಯು ಹೇಳುತ್ತಿದ್ದಾನೆ, ಎಷ್ಟೇ ಕಷ್ಟ ನಷ್ಟಗಳುಂಟಾದರೂ ದುರ್ಜನರು ಇರತಕ್ಕ ಸ್ಥಳವನ್ನು ಬಲಾತ್ಕಾರದಿಂದ ಮೊದಲು ತ್ಯಜಿಸಿಬಿಡಬೇಕು, ಇದರಲ್ಲಿ ಸಂದೇಹವೇ ಇಲ್ಲ. ಇಂದು ನಾಳೆಗಳೊಳಗಾಗಿ ಸರಿಹೋಗಬಹುದೆಂದು ನಿರೀಕ್ಷಿಸಬಾರದು. ಆದರೆ ಪ್ರಕೃತ ಈ ಸ್ಥಳವನ್ನು ಬಿಟ್ಟು ಎಲ್ಲಿಗೆ ಹೋಗತಕ್ಕದ್ದು? ಯಾವ ಸ್ಥಳಕ್ಕೆ ಹೋಗಿ ನೆಲೆಸಿದರೆ ಸುಖ ಶಾಂತಿಗಳು ಲಭಿಸಿಯಾವು? ನನಗೊಂದೂ ತೋರಲಲ್ಲದಲ್ಲ. ಈ ಇಲಿಯ ಕಾಟವನ್ನು ತಡೆಯಲಾರದೆ ಆತ್ಮಹತ್ಯೆಯನ್ನು ಮಾಡಿಕೊಳ್ಳೋಣವೇ ಎಂದೂ ಸಹ ಒಮ್ಮೊಮ್ಮೆ ನನಗೆ ಅನಿಸುತ್ತದೆ. ಆದರೆ ಪ್ರಾಣಹತ್ಯೆ ಮಹಾಪಾಪಕರ ಎಂದು ಶಾಸ್ತ್ರ ವಿಮರ್ಶಕರು ಹೇಳುತ್ತಿರುವುದರಿಂದ ಅದನ್ನೂ ಮಾಡಿಕೊಳ್ಳುವಂತಿಲ್ಲ. ನನ್ನ ಆಶ್ರಮವು ಎಂತಹ ಪ್ರಶಾಂತ ಹಾಗೂ ಸುಖಕರವಾಗಿದ್ದಿತು! ಯಾವ ದುಷ್ಕರ್ಮ ದೋಷವೋ ಏನೋ, ಅಂತೂ ಸಹಿಸಲಾಗದಂತಹ ದುಃಖ ಈಗ ಬಂದುಬಿಟ್ಟಿತಲ್ಲ. ಮುಂದೇನು ಗತಿ? ಯಾವ ದೈವವನ್ನು ಧ್ಯಾನಿಸಬೇಕು? ಯಾರು ನನ್ನನ್ನು ಈ ದುಃಖದ ದೆಸೆಯಿಂದ ಬಿಡುಗಡೆ ಮಾಡಿಯಾರು? ಈ ಇಲಿಯೊಂದು ಸತ್ತು ಹೋದರೆ ನನಗೆ ಕಾಟ ತಪ್ಪುತ್ತದೆ. ಇದನ್ನು ಯಾರು ತಾನೇ ಕೊಂದಾರು? ಇದನ್ನು ಕೊಲ್ಲುವ ಸಾಮರ್ಥ್ಯವುಳ್ಳವರಾರಾದರೂ ಇರುವರೇ? ನಾನು ಯಾರಿಗೆ ಶರಣು ಹೋಗಲಿ? ನಮ್ಮನ್ನು ಈ ವಿಪತ್ತಿನಿಂದ ಸಂರಕ್ಷಿಸತಕ್ಕವರು ಯಾರಿದ್ದಾರೆ? ತಂದೆಯಾಡಿಕೊಂಡ ನಿರ್ವೇದದ ಈ ನುಡಿಗಳನ್ನು ಕೇಳಿ ಅನಂತ ವಿಕ್ರಮಿಯಾದ ಆ ಬಾಲಕನು, ಅಂದರೆ ಅಲ್ಲಿಯೇ ಇದ್ದಂತಹ ಗಜಾನನನು, ತನ್ನ ತಂದೆ ಪರಾಶರರನ್ನು ಕುರಿತು ಮೃದುವಾಗಿ ಹೀಗೆಂದು ನುಡಿದನು, ತಂದೆಯೇ, ಸರ್ವಥಾ ನೀನು ಈ ವಿಷಯವಾಗಿ ಚಿಂತಿಸಬೇಕಾಗಿರುವುದಿಲ್ಲ. ದುಷ್ಟರನ್ನು ನಿಗ್ರಹಿಸುವುದಕ್ಕಾಗಿ ಅವತಾರವನ್ನೆತ್ತಿದ ಮಹಾಪ್ರಭಾವಶಾಲಿಯಾದ ನಾನು ನಿನಗೆ ಮಗನಾಗಿ ಒಲಿದು ಬಂದು ನಿನ್ನ ಬಳಿ ನೆಲೆಸಿರುವಾಗ ಈ ಅಲ್ಪ ಕಾರ್ಯಕ್ಕೆಲ್ಲ ಎಷ್ಟು ಚಿಂತಿಸುತ್ತಾರೆಯೇ? ನೀನು ಹೆದರಬೇಕಾಗಿಲ್ಲ. ನಿನಗೆ ಯಾವುದು ಪ್ರಿಯತರವೋ ಅದನ್ನು ನಾನು ಸಾಧಿಸುವೆನು. ನಾನೊಮ್ಮೆ ಗಟ್ಟಿಯಾಗಿ ಗರ್ಜಿಸಿದನೆಂದರೆ ಇಡೀ ಪೃಥಿವಿಯು ವಿಷಕಲಿತವಾದೀತು. ಕುಲ ಪರ್ವತಗಳು ನನ್ನ ಕಾಲ್ ತುಳಿತದಿಂದ ಪುಡಿ ಪುಡಿಯಾಗುವವು. ಮಹಾಮುನೆ, ನೀನು ಹೆದರಬೇಕಾಗಿರುವುದಿಲ್ಲ. ತಾತ, ವಿನೋದಕರವಾಗಿರಬಹುದಾದ ನನ್ನ ಲೀಲೆಗಳನ್ನಾದರೂ ನೋಡು. ನೀನು ಯಾರಿಗಾಗಿ ಹೆದರಿ ಕುಳಿತಿರುವೆಯೋ ಆ ಇಲಿಯನ್ನು ಈ ಕ್ಷಣದಲ್ಲೇ ಸೋಲಿಸಿ ನನಗೆ ವಾಹನವಾಗಿರುವಂತೆ ಮಾಡಿಕೊಳ್ಳುತ್ತೇನೆ. ಹೀಗೆ ನಗುತ್ತಾ ನುಡಿದ ಬಾಲರೂಪಿ ಗಜಾನನನು ಕೋಟಿ ಸೂರ್ಯರಂತೆ ಪ್ರಕಾಶವುಳ್ಳ ತನ್ನ ಪಾಶಾಯುಧವನ್ನು ಇಲಿಯ ಮೇಲೆ ಪ್ರಯೋಗಿಸಿದನು. ಅಂತರಿಕ್ಷ ಮಾರ್ಗದಿಂದ ಬರುತ್ತಿದ್ದ ಪಾಶವು ವರ್ಷಾಕಾಲದ ಕಪ್ಪಾದ ಮೋಡಗಳ ರಾಶಿಯಲ್ಲಿ ಫಳ್ಳೆಂದು ಹೊಳೆಯುವ ಮಿಂಚಿನ ಗೊಂಚಲಿನಂತೆ ಕಾಣುತ್ತಲಿದ್ದಿತು. ಕಣ್ಣು ಕೋರೈಸುವಂತಹ ತೇಜೋಧಾತು ಅನಿರೀಕ್ಷಿತವಾಗಿ ಹೀಗೆ ಅಂತರಿಕ್ಷ ಮಂಡಲದಲ್ಲಿ ಬರುತ್ತಿರುವುದನ್ನು ನೋಡಿ ಹೆದರಿಹೋದ ದೇವತೆಗಳು ಕೂಡಲೇ ತಮ್ಮ ತಮ್ಮ ವಾಸಸ್ಥಾನಗಳನ್ನು ಬಿಟ್ಟು ಓಡುತ್ತಾ ಈಚೆಗೆ ಬಂದರು. ಉರಿಯನ್ನು ಉಗುಳುತ್ತಾ ಹೊರಟ ಪಾಶವು ಇಲಿಯನ್ನು ಹುಡುಕುವುದಕ್ಕಾಗಿ 10 ದಿಕ್ಕುಗಳಲ್ಲೂ ಸುತ್ತಾಡತೊಡಗಿತು. ಭೂಮಿಯ ಮೇಲೆಲ್ಲೂ ಮೂಷಕವು ಸಿಕ್ಕದಿರಲು ಪಾತಾಳಲೋಕಕ್ಕೆ ಹೋಗಿ ಅಲ್ಲಿದ್ದ ಇಲಿಯ ಕೊರಳಿಗೆ ಕುಣಿಕೆಯನ್ನು ಹಾಕಿ ಬಿಗಿದು ಎಳೆಯಲಾರಂಭಿಸಿತು. ಹೀಗೆ ಬಲವಾಗಿ ಎಳೆಯುತ್ತಾ ಬಿಲದಿಂದ ಈಚೆಗೆ ತಂದು ದೇವನೆದುರಿಗೆ ಹಾಕಿತು. ಪಾಶದ ಬಿಗಿತದಿಂದ ಇಲಿಗೆ ಉಸಿರುಕಟ್ಟಿದಂತಾಗಿ ಬಹಳ ಮಟ್ಟಿಗೆ ಆಯಾಸ ಉಂಟಾಯಿತು. ಅದರಿಂದ ಅದಕ್ಕೆ ಭಾರೀ ಮೂರ್ಛೆ ಬಂದಿತು. ಉಸಿರು ಕಟ್ಟಲಾರಂಭಿಸಿದ್ದರಿಂದ ಅತಿಯಾಗಿ ಕೋಪವೂ ಬಂದಿತು. ಆದರೆ ಏನನ್ನೂ ಮಾಡಲು ಸಾಧ್ಯವಿರಲಿಲ್ಲವಾದ್ದರಿಂದ ಸುಮ್ಮನೆ ಶೋಕಿಸಿತು.
ಆ ಮೂಷಕವು ತನಗೆ ತಾನೇ ಹೇಳಿಕೊಳ್ಳುತ್ತದೆ, ಇದೇನು ನಾನೇ ಎಲ್ಲರ ಭಾಗಕ್ಕೂ ಯಮನಂತಿದ್ದೆನಲ್ಲವೇ, ಇಂತಹ ನನಗೂ ಮರಣವನ್ನು ದೈವವು ಕಲ್ಪಿಸಿದೆಯಲ್ಲವೇ, ಮುಂದೇನು ಗತಿ, ಏನಾದರಾಗಲಿ ಭವಿತವ್ಯವನ್ನು ತಪ್ಪಿಸಲಿಕ್ಕೆ ಯಾರಿಂದಲೂ ಸಾಧ್ಯವೇ ಇಲ್ಲ, ದೈವದ ಎದುರು ಕ್ಷುದ್ರ ಪ್ರಾಣಿಗಳಾದ ನಮ್ಮಂಥವರ ಶಕ್ತಿ ಸಾಹಸಗಳು ಪ್ರಯೋಜನಕ್ಕೆ ಬರುವುದಿಲ್ಲ, ಪೌರುಷವು ನಿರರ್ಥಕವಾದುದು, ನಾನು ಸಾಮಾನ್ಯನಾದವನಲ್ಲ, ನನ್ನ ಕೋರೆ ಹಲ್ಲಿನ ತುದಿಯಿಂದ ತಿವಿದು ಎಷ್ಟೆಷ್ಟೋ ಪರ್ವತಗಳನ್ನು ಸೀಳಿ ಬಿಸುಟಿದ್ದೇನೆ, ದೇವತೆಗಳನ್ನು ನಾನು ಗಣಿಸಿದವನಲ್ಲ, ಮಹಾಬಲಿಷ್ಠರಾದ ಅಸುರರು ರಾಕ್ಷಸರು ನನ್ನ ಗೊಡವೆಗೆ ಬಾರದಿರುವಾಗ ಮಾನವರನ್ನು ಕಂಡರೆ ನನಗೆ ಭಯವಿದ್ದೀತೆ, ಆದರೆ ಇಂದು ಪ್ರಸಂಗವು ಮೈಮೇಲೇ ಬಂದಂತಿದೆ, ನಡೆಯಲಿ, ನನಗೂ ಆಯುಷ್ಯವೇ ಮುಗಿಯುತ್ತಾ ಬಂದಿರಬೇಕು, ಆದುದರಿಂದಲೇ ಯಾರೋ ನನ್ನ ಗಂಟಲಿಗೆ ಗಾಳವನ್ನು ಹಾಕಿದ್ದಾರೆ, ನಾನು ಕೊನೆಯುಸಿರೆಳೆಯುವುದಕ್ಕೆ ಮುನ್ನ ಅಂತಹ ಮಹಾಮಹಿಮನು ಯಾರೆಂದು ತಿಳಿಯಬೇಕೆಂಬ ತವಕವು ಉಂಟಾಗಿದೆ. ಈ ರೀತಿ ಇಲಿಯು ಬಡಬಡಿಸುತ್ತಿರುವಷ್ಟರಲ್ಲಿ ಗಜಾನನನು ಪಾಶವನ್ನು ತನ್ನ ಕಡೆಗೆ ಸೆಳೆದುಕೊಂಡನು. ಇಲಿಯ ಸಹಿತ ಆ ಪಾಶವು ಗಣಪತಿಯ ಸಮೀಪಕ್ಕೆ ಬಂದುಬಿಟ್ಟಿತು. ಗರುಡನ ಗೆರೆ ಇರುವವನು ಮತ್ತು ಹಾವಿನ ಮಣಿ ಮಂತ್ರ ಔಷಧಿಗಳನ್ನು ಬಲ್ಲವನು ಬಿಲದಿಂದ ಸರ್ಪವನ್ನು ಹೇಗೆ ಎಳೆದು ತರುವನು ಅದರಂತೆಯೇ ಪಾಶವು ಇಲಿಯನ್ನು ಕೂಡಲೇ ಎಳೆದು ತಂದಿತು. ಪಾಶಬದ್ಧವಾದ ಇಲಿಯು ಮಹಾಗಣಪತಿಯನ್ನು ಸಂದರ್ಶಿಸಿದ ಕೂಡಲೇ ಅದಕ್ಕೆ ದೇವನ ಸ್ವರೂಪ ಮಹಿಮೆ ಶಕ್ತಿ ಎಲ್ಲವೂ ತಿಳಿದು ಹೋಯಿತು. ಅನಾಮಯನಾದ ವಿಭು ಗಜಾನನನ್ನು ಭಕ್ತಿ ವಿಶ್ವಾಸಗಳಿಂದ ವಂದಿಸಿತು. ಭಕ್ತಿರಸವು ಉಕ್ಕಿ ಬರಲು ಚಿದಾನಂದ ಘನನಾದ ಜಗದೀಶ್ವರನನ್ನು ಈ ರೀತಿಯಾಗಿ ಆ ಮೂಷಕನು ಸ್ತುತಿಸಲಾರಂಭಿಸಿದನು. ಭಗವನ್, ನೀನು ಈ ಜಗತ್ತಿಗೆ ನಾಥನೆನಿಸುವವನು, ಸೃಷ್ಟಿ ಸ್ಥಿತಿಲಯಗಳು ನಿನಗಧೀನವಾಗಿವೆ, ಸತ್ವರಜಸ್ತಮೋಗುಣಗಳ ಸಂಪರ್ಕವೂ ನಿನಗಿರುವುದಿಲ್ಲ, ಮತ್ತು ಗುಣತ್ರಯಗಳು ಆಯಾ ಕೆಲಸಗಳನ್ನು ಮಾಡುವಂತೆ ನೀನು ಪ್ರಚೋದಿಸಿ ಅವಕ್ಕೆ ಸಹಾಯವನ್ನೆಸಗುವೆ. ನೀನು ಮಾಯೆಯ ಮುಸುಕನ್ನು ಮೀರಿ ನಿಂದವನಾದರೂ ಅದನ್ನೂ ಸ್ವಾಧೀನಪಡಿಸಿಕೊಂಡು ಬೇಕಾದಂತಹ ಕೆಲಸಗಳನ್ನು ಮಾಡುವೆ. ಮಾಯಾ ವಿದ್ಯೆಯನ್ನು ಬಲ್ಲೆನೆಂದು ಹಾರಾಡುವವರ ಮೆದುಳಿಗೂ ಮೋಹ ಉಂಟಾಗುವಂತೆ ಮಾಡಿಬಿಡುವೆ. ದೇವೋತ್ತಮರೆನಿಸಿದ ಬ್ರಹ್ಮಾದಿ ತ್ರಿಮೂರ್ತಿಗಳಿಗೆ ಸಹ ನೀನು ಗೋಚರಿಸತಕ್ಕವನಲ್ಲ. ಅನವರತ ನಿನ್ನನ್ನು ಏಕಾಗ್ರ ಭಾವನೆಯಿಂದ ಭಜಿಸುತ್ತಿರುವ ಮುನಿಗಳ ಹೃತ್ಕಮಲ ಕುಹರಗಳಲ್ಲಿ ಸರ್ವದಾ ವಾಸವಾಗಿರತಕ್ಕವನು. ಗಡಿಗೆಗೆ ಮಣ್ಣು ಹೇಗೋ ಅದರಂತೆ ನೀನು ಈ ಜಗತ್ತಿಗೆ ಉಪಾದಾನ ಕಾರಣವಾಗಿರುವೆ. ಸಾಧನ ಸಾಮಗ್ರಿ ಎಂದರೆ ಪ್ರಯೋಜನ ಕಾರಣಕ್ಕೂ ನೀನೇ ಆಗಿರುವೆ. ಅಂದರೆ ಇಡೀ ಜಗತ್ತು ನಿನ್ನಿಂದಲೇ ಸೃಷ್ಟಿಯಾಗಿದೆ, ನಿನ್ನ ಹೊರತು ಬೇರೆ ಯಾವುದೂ ಈ ಜಗತ್ತಿನಲ್ಲಿ ಇಲ್ಲ, ನೀನೇ ಆ ಜಗತ್ತಿನ ಮೂಲ ವಸ್ತು ಆಗಿರುವೆ ಸೃಷ್ಟಿಗಾಗಿ. ಇಷ್ಟೆಲ್ಲ ವೈಚಿತ್ರ್ಯದಿಂದ ಕೂಡಿರುವ ಕಲ್ಪನೆಗೂ ನಿಲುಕದಂತಹ ಈ ವಿಶ್ವವನ್ನು ಸೃಜಿಸಬೇಕಾದರೆ ಸರ್ವಜ್ಞನಾದ ನಿನಗೊಬ್ಬನಿಗೆ ಮಾತ್ರ ಸಾಧ್ಯವಾದೀತೆ ಹೊರತು ಬೇರಾರಿಗೂ ಬಗೆಹರಿಯುವುದಿಲ್ಲ. ಆದುದರಿಂದಲೇ ನೀನೇ ಕರ್ತೃವಾಗಿರುವೆ. ಇಂತಹ ಅವ್ಯಕ್ತನಾದ ನೀನು ನನ್ನ ಚರ್ಮ ಚಕ್ಷುಗಳಿಗೆ ಗೋಚರನಾಗಿರುವೆ. ಇದು ನನ್ನ ಮಹದ್ ಭಾಗ್ಯವೇ ಸರಿ. ಆದುದರಿಂದ ನನ್ನ ಜನ್ಮ ಇಂದಿಗೆ ಧನ್ಯವಾಯಿತು. ನನ್ನ ತಂದೆ ತಾಯಿಯರು ಧನ್ಯರಾದರು. ನನ್ನ ಕಣ್ಣು, ತಪಸ್ಸು, ಉಪಾಸನೆ, ವ್ರತಗಳು, ಮಂತ್ರ, ಜಪ ಇತ್ಯಾದಿಗಳೆಲ್ಲ ಧನ್ಯವಾದವು. ಇಲಿಯಾಡಿದ ಸ್ತುತಿಪರವಾದ ಈ ಮಾತುಗಳನ್ನು ಕೇಳಿ ದ್ವಿರದಾನನನು ಸಂತುಷ್ಟನಾದನು. ತನ್ನ ವಿಷಯದಲ್ಲಿ ಇಲಿಗಿರುವ ದೃಢಭಕ್ತಿಯನ್ನು ಅರಿತನು. ಆಗ ವಿಭು ತನ್ನ ಭಕ್ತನಾದ ಇಲಿರಾಯನನ್ನು ಕುರಿತು ಹೀಗೆಂದು ನುಡಿದನು. ನಾನು ನ್ಯಾಯವಾಗಿ ಪಾಪರಹಿತನಾಗಿರಬೇಕಾದವನು, ಆದರೆ ಪೌರುಷವನ್ನು ಅವಲಂಬಿಸಿ ಹಾರಾಡುತ್ತಲಿದ್ದ ನೀನು ದೇವಬ್ರಾಹ್ಮಣರಿಗೆ ಬಹಳ ಮಟ್ಟಿಗೆ ದ್ರೋಹವನ್ನು ಮಾಡಿರುವೆ. ನಾನು ಸ್ವಯಂ ನಿರ್ಗುಣನಾಗಿದ್ದರೂ ನಿನ್ನಂತಹ ದುಷ್ಟ ವ್ಯಕ್ತಿಗಳನ್ನು ನಾಶಗೊಳಿಸಲಿಕ್ಕಾಗಿ ಗುಣಗಳನ್ನು ಸ್ವಾಧೀನಪಡಿಸಿಕೊಂಡು ನಾನಾ ರೂಪಗಳಿಂದ ಅವತರಿಸಬೇಕಾಗಿದೆ. ಸಾಧು ಸಜ್ಜನರನ್ನು ರಕ್ಷಿಸಬೇಕಾದುದು ನನ್ನ ಕರ್ತವ್ಯವಾಗಿದೆ. ನೀನು ನನಗೆ ಶರಣು ಬಂದುದರಿಂದ ನೀನೂ ನನ್ನ ರಕ್ಷಣೆಗೆ ಒಳಪಟ್ಟವನೇ ಆಗಿರುವೆ. ಆದುದರಿಂದ ನಿನಗೆ ಅಭಯವನ್ನು ಕೊಡುವೆನು, ವರವನ್ನು ಬೇಕಾದರೆ ಬೇಡಿಕೋ. ಆಗ ಆ ಇಲಿಯು ಕೇಳಿಕೊಳ್ಳುತ್ತದೆ, ಗಜಾಸ್ಯ, ನಾನು ಇತರರಿಗೆ ಬೇಡಿದ ವರಗಳನ್ನು ಕೊಡಲು ಸಮರ್ಥನಾಗಿರುವುದರಿಂದ ನಿನ್ನ ಬಳಿ ಯಾವ ವರವನ್ನೂ ನಾನು ಬೇಡಿಕೊಳ್ಳಬೇಕಾದ ಪ್ರಮೇಯವಿರುವುದಿಲ್ಲ. ನಿನಗೇ ಬೇಕಾಗಿ ಯಾವುದಾದರೂ ವರ ಬೇಕಿದ್ದರೆ ಬೇಡು, ನಾನೇ ಅದನ್ನು ಕೊಡುವೆನು. ಅಷ್ಟರಲ್ಲೇ ಮಾಯೆ ಮುಸುಕಿಬಿಟ್ಟಿತೆ.
ಈಗಷ್ಟೇ ಭಗವಂತನನ್ನೇ ಪರಾತ್ಪರ ವಸ್ತು ಎಂದು ಸ್ತುತಿಸುತ್ತಾ ಕ್ಷಣಾರ್ಧದಲ್ಲಿ ನಮ್ಮೊಳಗಿರುವ ಅಹಂಕಾರ ತಲೆಯೆತ್ತಿ ಬಿಡುತ್ತದಲ್ಲವೇ. ಇಲ್ಲಿಯೂ ಸೊಕ್ಕಿನಿಂದ ಈ ರೀತಿ ಮಾತನಾಡಿದುದನ್ನು ಕೇಳಿ ಗಜಾಸ್ಯನು, ಇರಲಿ, ಇವನಿಗೆ ತಕ್ಕ ಶಾಸ್ತಿಯನ್ನು ಮಾಡುತ್ತೇನೆ ಎಂದುಕೊಂಡು ಅವನನ್ನು ಕುರಿತು ಹೀಗೆಂದು ನುಡಿದನು. ಅವಶ್ಯವಾಗಿ ಹಾಗೆಯೇ ಆಗಬಹುದು. ನೀನು ನನಗೆ ವಾಹನವಾಗಿರಬೇಕೆಂದು ನಾನು ಅಪೇಕ್ಷಿಸುತ್ತೇನೆ. ನೀನಾಡಿದ ಮಾತು ನಿಜವೇ ಆಗಿದ್ದ ಪಕ್ಷದಲ್ಲಿ ನನ್ನ ಅಪೇಕ್ಷೆಯಂತೆಯೇ ನೀನು ನನಗೆ ವಾಹನವಾಗು. ದೇವನು ಅವನ ಮಾತುಗಳಿಂದಲೇ ಅವನನ್ನು ಕಟ್ಟಿಹಾಕಲು ಇಲಿಯು ವಿಧಿಯಿಲ್ಲದೆ ಹಾಗೆಯೇ ಆಗಲಿ ಎಂದು ಒಪ್ಪಿಕೊಳ್ಳಲು ಪಿಂಗಾಕ್ಷನು ತತ್ಕ್ಷಣವೇ ಅದರ ಮೇಲೆ ಏರಿ ಭದ್ರವಾಗಿ ಕುಳಿತನು. ಚತುರ್ದಶ ಭುವನಗಳನ್ನು ಗರ್ಭದಲ್ಲಿ ಧರಿಸಿದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಮಹಾಗಣಪತಿಯು ತನ್ನ ವಿಶಿಷ್ಟ ಭಾರವನ್ನು ಕ್ಷುದ್ರ ಪ್ರಾಣಿಯಾದ ಇಲಿಯ ಮೇಲೆ ಹೇರಿದರೆ ಪಾಪ ಅದರ ಗತಿ ಏನಾಗಿರಬಹುದು? ಅದಕ್ಕೆ ಸಹಿಸಲಾಗದಂತಹ ಯಾತನೆಯಾಗತೊಡಗಿತು. ಮತ್ತೆ ದೇವನನ್ನು ಕುರಿತು ಹೀಗೆಂದು ಯಾಚಿಸಿತು. ನನ್ನ ಮಾತಿನಂತೆ ನಿನಗೆ ವಾಹನವಾಗಿರಲು ಒಪ್ಪಿಕೊಂಡೆನು. ನೀನು ನನ್ನ ಮೇಲೆ ದಯದೋರಿ ಹೆಚ್ಚು ಭಾರವನ್ನು ಮಾತ್ರ ಹಾಕಬೇಡ. ಪ್ರಭು, ಇಷ್ಟಾದರೂ ಉಪಕಾರವನ್ನು ಮಾಡು. ಇಲಿಯಾಡಿದ ವಿನಯಗರ್ಭಿತ ವಚನಗಳಿಂದ ಗಣನಾಥನು ಕೃಪೆಗೊಂಡು ತನ್ನ ವಾಹನವಾದ ಇಲಿ ಎಷ್ಟರ ಮಟ್ಟಿಗೆ ತಡೆಯಬಲ್ಲದೋ ಅಷ್ಟಕ್ಕೇ ಭಾರವನ್ನು ಕಡಿಮೆ ಮಾಡಿದನು. ಈ ಸಂಗತಿಗಳನ್ನೆಲ್ಲ ನೋಡಿ ಪರಾಶರನಿಗೆ ಗಜಾನನ ವಿಷಯದಲ್ಲಿ ಬಹಳ ಭಕ್ತಿ ಉಂಟಾಯಿತು. ಒಡನೆಯೇ ಬಾಲಕರೂಪಿ ಗಜವದನನಿಗೆ ಪ್ರಣಮಿಸಿ ಹೀಗೆಂದು ಮಾತನಾಡಿದನು. ಬಾಲಕರು ಈ ವಯಸ್ಸಿನಲ್ಲಿ ಇಷ್ಟರ ಮಟ್ಟಿಗೆ ಶಕ್ತಿವಂತರಾಗಿರುವುದನ್ನು ಮೂರು ಲೋಕಗಳಲ್ಲಿ ಇರತಕ್ಕವ ಎಲ್ಲರ ಯಾರಲ್ಲೂ ಸಹ ನಾನು ಕೇಳಿರುವುದಿಲ್ಲ. ನನಗಂತೂ ಗೊತ್ತೇ ಇಲ್ಲ. ಈ ಇಲಿ ಎಂದರೆ ಸಾಮಾನ್ಯವಾದುದೇ. ತನ್ನ ಕರ್ಕಶ ಶಬ್ದದಿಂದ ಪರ್ವತಗಳನ್ನೆಲ್ಲ ಸೀಳಿ ಹಾಕಿತ್ತು. ಲೋಕಪಾಲಕರನ್ನೆಲ್ಲ ಸ್ಥಾನಚ್ಯುತರನ್ನಾಗಿ ಮಾಡಿದ್ದಿತು. ಅಂತಹ ಕ್ರೂರ ಪ್ರಾಣಿಯನ್ನು ಒಂದೇ ಕ್ಷಣದೊಳಗಾಗಿ ಹಿಡಿದೆಳೆದು ತಂದು ಬಲಾತ್ಕಾರದಿಂದ ಅದನ್ನು ನಿನ್ನ ವಾಹನವನ್ನಾಗಿ ಮಾಡಿಕೊಂಡು ಬಿಟ್ಟೆಯಲ್ಲ. ಬಹಳ ಆಶ್ಚರ್ಯ. ಅಷ್ಟರಲ್ಲೇ ಅವನ ಜನನಿ ವತ್ಸಲೆಯು ಬಂದು ಕೂಸನ್ನು ಎತ್ತಿಕೊಂಡಳು. ಅವಳ ಪಯೋಧರಗಳು ತುಂಬಿ ಬಂದು ಹಾಲನ್ನು ಚಿಮ್ಮಿದವು. ಆಗ ತಾಯಿಯು ಮಗನಿಗೆ ಸಂತೋಷದಿಂದ ಸ್ತನ್ಯವನ್ನು ಪಾನ ಮಾಡಿಸಿದಳು. ಹಾಗೆಯೇ ಮಗುವಿನ ಮುದ್ದು ಮುಖವನ್ನು ನೋಡುತ್ತಾ ತನ್ನಲ್ಲಿಯೇ ಹೀಗೆಂದು ಮಾತನಾಡಿಕೊಂಡಳು. ಈ ಬಾಲಕನ ಸ್ವರೂಪವನ್ನು, ಅತ್ಯದ್ಭುತ ಪರಾಕ್ರಮವನ್ನು ಪಾಮರಳಾದ ನಾನು ಹೇಗೆ ತಿಳಿಯಬಲ್ಲೆನು? ಜನ್ಮಾಂತರದಲ್ಲಿ ಎಷ್ಟೆಷ್ಟು ಪುಣ್ಯಕರ್ಮಗಳನ್ನು ಆಚರಿಸಿದ್ದೆನೋ ಏನೋ, ಅದರ ಫಲವಾಗಿ ಭಗವಂತನು ನಮ್ಮ ಮನೆಯಲ್ಲಿ ನಮಗೆ ಮಗನಾಗಿ ಬಂದಿದ್ದಾನೆ. ಬ್ರಹ್ಮದೇವರು ಅಧ್ಯಾಯವನ್ನು ಅಂತ್ಯಗೊಳಿಸುತ್ತಾ ಹೇಳುತ್ತಾರೆ, ಅನಂತರ ಗಜಾನನನು ತನ್ನ ವಾಹನವಾದ ಆ ಇಲಿಯನ್ನು ಒಂದು ಕಡೆ ಕಟ್ಟಿಹಾಕಿ ಸಾಮಾನ್ಯ ಮಾನವ ಬಾಲಕನಂತೆ ಆಟವಾಡತೊಡಗಿದನು. ವ್ಯಾಸ, ಮೂಷಕವು ಗಣಪತಿಗೆ ಹೇಗೆ ವಾಹನವಾಯಿತು ಎಂಬ ಚರಿತ್ರೆಯನ್ನು ಈ ರೀತಿ ನಿನಗೆ ವಿವರಿಸಿ ಹೇಳಿದ್ದೇನೆ. ಇಲ್ಲಿಗೆ ಶ್ರೀ ಗಣೇಶ ಪುರಾಣದ ಉತ್ತರಖಂಡದಲ್ಲಿ ಇಲಿಯನ್ನು ವಾಹನವನ್ನಾಗಿ ಮಾಡಿಕೊಂಡುದು ಎಂಬಲ್ಲಿಗೆ 134ನೆಯ ಅಧ್ಯಾಯದ ಅನುವಾದವು ಮುಗಿಯಿತು. ಈ ರೀತಿಯಾಗಿ ಶಾಪಗ್ರಸ್ತನಾದಂತಹ ಆ ಗಂಧರ್ವನು ಭೂಮಿಯ ಮೇಲೆ ಇಲಿಯಾಗಿ ಬಿದ್ದಿದ್ದಾಗ ಸಹಜವಾಗಿಯೇ ಎಲ್ಲ ರೀತಿಯ ಕಿರುಕುಳಗಳನ್ನು ಕೊಡಲು ಆರಂಭಿಸುತ್ತಾನೆ. ಬಹುಶಃ ಇದು ಆತನ ಪೂರ್ವಜನ್ಮದಿಂದ ಬಂದಂತಹ ಸಂಸ್ಕಾರವಾಗಿದ್ದರೂ ಇರಬಹುದು. ಆದರೆ ಲೋಕನಾಯಕನೇ ಅಲ್ಲಿರುವಾಗ ಯಾರು ತಾನೇ ತಮ್ಮ ಶಕ್ತಿಯನ್ನು ಮೆರೆಯಲು ಸಾಧ್ಯ? ಆತನನ್ನು ಮಣಿಸಿ ತನ್ನ ವಾಹನವನ್ನಾಗಿ ಮಾಡಿಕೊಳ್ಳುತ್ತಾನೆ. ಈ ಸಂದರ್ಭದಲ್ಲಿ ಪ್ರತಿಯೊಂದು ಬಾರಿಯೂ ಪ್ರತಿಯೊಬ್ಬರು ಸ್ತುತಿಸುವಾಗ ನೀನು ಪರಾತ್ಪರ ವಸ್ತು, ನಿರಾಕಾರ ಸ್ವರೂಪಿ, ಈಗ ನಮಗಾಗಿ ನಮ್ಮ ಕಣ್ಣಿಗೆ ಆಕಾರ ತಳೆದು ಬಂದಿರುವೆ. ಅದನ್ನೇ ಭಗವಂತನೂ ಹೇಳುತ್ತಾನೆ, ಗುಣಗಳನ್ನು ಆಧರಿಸಿ ಆಕಾರ ತಳೆದು ಬಂದಿದ್ದೇನೆ ಎಂದು. ಇದೇನು ಒಂದು ಕಟ್ಟುಕತೆಯೇ ಎಂದು ಸಹಜವಾಗಿ ನಮ್ಮ ತರ್ಕಕ್ಕೆ ಅನಿಸುವುದಿಲ್ಲವೇ? ತಮ್ಮ ಮಾಹಿತಿಗಾಗಿ ಒಂದು ಸಣ್ಣ ವೈಜ್ಞಾನಿಕ ಉದಾಹರಣೆಯನ್ನು ಕೊಟ್ಟು ಈ ಅಧ್ಯಾಯವನ್ನು ಮುಗಿಸುತ್ತೇನೆ. ನಿಮ್ಮ ಕಣ್ಣಿಗೆ ಕಾಣುವಂತಹ, ಎದುರಿಗೆ ಕಾಣುವಂತಹ ಯಾವುದೇ ವಸ್ತುವನ್ನು ತೆಗೆದುಕೊಳ್ಳಿ. ಭಗವಂತನನ್ನು ಸ್ತುತಿಸುವಾಗ ಒಂದು ವಾಕ್ಯ ಬರುತ್ತದೆ, ನೀನು ಸಕಲ ಜಗತ್ತಿಗೂ ಉಪಾದಾನ, ಅಂದರೆ ಸಕಲ ಜಗತ್ತಿಗೂ ಆ ಸೃಷ್ಟಿಗೆ ಮೂಲ ವಸ್ತುವಾಗಿರುವೆ ಎಂದು. ಅಲ್ಲವೇ
ನಿಮ್ಮ ಕಣ್ಣಿಗೆ ಬೀಳುತ್ತಿರುವಂತಹ ಎದುರಿನ ಯಾವ ವಸ್ತುವನ್ನಾದರೂ ತೆಗೆದುಕೊಳ್ಳಿ. ಆ ವಸ್ತು ಮೂಲತಃ ವೈಜ್ಞಾನಿಕವಾಗಿ ತಾವು ರಸಾಯನ ಶಾಸ್ತ್ರವನ್ನು ಭೌತಶಾಸ್ತ್ರವನ್ನು ಏನಾದರೂ ಸ್ವಲ್ಪ ಮಟ್ಟಿಗಾದರೂ ಓದಿದ್ದರೆ ತಿಳಿದಿರುತ್ತದೆ. ಪ್ರತಿಯೊಂದು ವಸ್ತುವು ಕೆಲವೊಂದು ಮೂಲ ವಸ್ತು ಮೂಲ ಧಾತುಗಳಿಂದ ಆಗಿರುತ್ತದೆ. ಆ ಮೂಲ ಧಾತುಗಳು ಕಬ್ಬಿಣದಂತಹ ಲೋಹವಾಗಿರಬಹುದು ಅಥವಾ ಪ್ಲಾಸ್ಟಿಕ್ನಂತಹ ಪೆಟ್ರೋಕೆಮಿಕಲ್ ಕಾಂಬಿನೇಷನ್ ಆಗಿರಬಹುದು. ಯಾವುದೇ ಆಗಿರಲಿ ಅದರಲ್ಲೊಂದು ಮೂಲ ಧಾತುವಿರುತ್ತದೆ. ಕಾರ್ಬನ್ ಹಾಗೂ ಇನ್ನಿತರ ಹಲವು ಮೂಲ ಧಾತುಗಳ ಸಮ್ಮಿಶ್ರಣದಿಂದ ಆ ವಸ್ತುವಾಗಿರುತ್ತದೆ. ಆ ಮೂಲ ಧಾತುಗಳ ಆಂತರ್ಯದಲ್ಲಿ ಒಳಹೊಕ್ಕರೆ ಆ ಮೂಲ ಧಾತುಗಳು ಅಣುವಿನ ಸಂಯೋಜನೆಯಿಂದ ರೂಪುಗೊಂಡಿರುತ್ತವೆ. ಆ ಅಣುಗಳಲ್ಲಿ ನಿರ್ದಿಷ್ಟ ಪ್ರಮಾಣದ ಪ್ರೋಟಾನ್ ಹಾಗೂ ಎಲೆಕ್ಟ್ರಾನ್ಗಳ ಸಂಗಮದಿಂದಾಗಿ ಆ ಒಂದು ನಿರ್ದಿಷ್ಟ ವಸ್ತುವಾಗಿರುತ್ತದೆ. ತಮ್ಮ ಮಾಹಿತಿಗಾಗಿ ಹೇಳುತ್ತಿದ್ದೇನೆ, ಚಿನ್ನ ಹಾಗೂ ಸತು ಇವೆರಡರ ನಡುವೆ ಕೇವಲ ಒಂದು ಸಂಖ್ಯೆಯ ವ್ಯತ್ಯಾಸವಿದೆ. ಒಂದು ಸಂಖ್ಯೆಯ ವ್ಯತ್ಯಾಸವಾಗಿ ಬಿಟ್ಟರೆ ಯಾವುದನ್ನು ನಾವು ಲೆಡ್ ಅಂತ ಹೇಳ್ತೀವಿ ಅದು ಅದರ ಒಂದು ಸಂಖ್ಯೆ, ನನಗೆ ಸರಿಯಾಗಿ ನಾವು ಸಂಖ್ಯೆ ನೆನಪಿಲ್ಲ, ಅದು ಒಂದು ಅಂಕಿ ಹಿಂದೆ ಮುಂದೆ ಆಗಿಬಿಟ್ಟರೆ ಅದರಲ್ಲಿರುವ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ಗಳ ಸಂಖ್ಯೆಯಲ್ಲಿ ಒಂದು ಅಂಕಿ ಹಿಂದೆ ಮುಂದೆ ಆದರೆ ಅದು ಚಿನ್ನವಾಗಿ ಮಾರ್ಪಟ್ಟು ಬಿಡುತ್ತದೆ. ಎರಡರ ನಡುವಿನ ವ್ಯತ್ಯಾಸ ನಿಮಗೆ ಗೊತ್ತಿದೆಯಲ್ಲವೇ? ಈ ಅಣುವಿನ ಒಳಕ್ಕೆ ಹೊರಟರೆ, ಈ ಅಣುವು ಯಾವುದರಿಂದ ಆಗಿದೆ ಎಂದು ಅದರ ಆಂತರ್ಯವನ್ನು ಹೊಕ್ಕರೆ, ಆ ಅಣುವಿನೊಳಗೆ ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ಗಳು ಯಾವುದು, ಈ ಪ್ರೋಟಾನ್ ನ್ಯೂಟ್ರಾನ್ ಅಂತ ಹೇಳಿ ಏನು ಹೇಳುತ್ತಿದ್ದೇವೆ, ಇವು ಮೂಲ ವಸ್ತುಗಳೇನಲ್ಲ, ಅವು ಕೇವಲ ಒಂದು ರೀತಿಯಾದ ಚಾರ್ಜ್ಡ್ ಪಾರ್ಟಿಕಲ್ಸ್, ಒಂದು ರೀತಿಯಾದಂತಹ ಶಕ್ತಿಯುತ ಕಣಗಳೆಂದು ಹೇಳಬಹುದು. ಆ ಶಕ್ತಿಯ ಕಾರಣದಿಂದಾಗಿ ಪ್ರೋಟಾನ್ನ ಸುತ್ತ ಎಲೆಕ್ಟ್ರಾನ್ ಸುತ್ತುತ್ತಿರುತ್ತದೆ. ಯಾಕೆ ನಿರ್ದಿಷ್ಟ ಸಂಖ್ಯೆಯ ಪ್ರೋಟಾನ್ ಎಲೆಕ್ಟ್ರಾನ್ಗಳೇ ಸೇರಿವೆ, ಅವು ನಿರ್ದಿಷ್ಟ ರೂಪದಲ್ಲೇ ಏಕೆ ಸಂಯೋಜನೆಗೊಂಡು ಮೂಲಧಾತುವಾಗಿದೆ, ಆ ಮೂಲಧಾತುವು ಇತರ ಅದೇ ರೀತಿಯ ಮೂಲಧಾತುವಿನ ಅಣುಗಳೊಂದಿಗೆ ಸೇರಿಕೊಂಡು ಯಾಕೆ ನಮ್ಮ ಎದುರು ಕಾಣುತ್ತಿರುವ ವಸ್ತುವು ಸೃಷ್ಟಿಯಾಗಿದೆ ಯಾಕೆ ಎಂಬ ಪ್ರಶ್ನೆಗೆ ಉತ್ತರವಿಲ್ಲ. ಅದು ಯಾಕೆ ಆ ರೀತಿಯಾಗಿದೆ ಎಂದು ಹೇಳಲು ಬರುವುದಿಲ್ಲ, ಆದರೆ ಈ ರೀತಿ ಆಗಿದೆ ಎಂದು ವಿಜ್ಞಾನವು ಹೇಳುತ್ತದೆ. ಈಗ ಇನ್ನೂ ಒಂದು ಹೆಜ್ಜೆ ಮುಂದುವರಿದು ಈ ಪ್ರೋಟಾನ್ ನ್ಯೂ ಎಲೆಕ್ಟ್ರಾನ್ಗಳು ಯಾವುದರಿಂದ ಎಂಬ ಹಂತದಲ್ಲಿ ವಿಜ್ಞಾನ ನಿಂತು ಹೋಗುತ್ತದೆ. ಅದು ಯಾವುದೋ ಒಂದು ವಿಶಿಷ್ಟವಾದ ಮೂಲ ವಸ್ತುವಿನಿಂದ ಯಾವ ಮೂಲ ವಸ್ತು ಎಂಬುದು ಸಹ ಯಾರಿಗೂ ಗೊತ್ತಿಲ್ಲ. ಈ ಕ್ಷೇತ್ರದಲ್ಲಿ ವಿಜ್ಞಾನದಲ್ಲಿ ಇನ್ನೂ ಸಹ ಸಾಕಷ್ಟು ಸಂಶೋಧನೆಗಳು ನಡೆಯುತ್ತಲೇ ಇವೆ. ಭಗವಂತನೆಂದರೆ ನಮ್ಮ ಎದುರಿಗೆ ಸಾಕಾರ ರೂಪದಲ್ಲಿ ಕಂಡುಬರುವ ವಸ್ತುವಲ್ಲ, ನಮ್ಮ ಎದುರಿಗೆ ಸಗುಣವಾಗಿ ಕಂಡುಬರುವ ಒಂದು ಸಣ್ಣ ಚರಾಚರ ಯಾವುದೇ ವಸ್ತುವಿನ ಮೂಲ ಸ್ವರೂಪ ಏನು ಎಂಬುದೇ ನಮಗೆ ತಿಳಿಯದಿರುವಾಗ ಈ ಎಲ್ಲ ಜಗತ್ತಿನ ಮೂಲ ಸ್ವರೂಪವು ಅದೇ ಆಗಿರುತ್ತದೆ, ಅದೇ ಅದು ಇದಲ್ಲ, ಈ ವಸ್ತುವಲ್ಲ, ಅದು ಅದಲ್ಲ, ಈ ನಿಮ್ಮ ಕಣ್ಣೆದುರಿಗೆ ಕಂಡುಬರುತ್ತಿರುವ ಯಾವ ವಸ್ತುವು ನಿಜವಲ್ಲ, ಅದು ಮೂಲತಃ ಯಾವುದೋ ಒಂದು ಮೂಲ ವಸ್ತುವಿನಿಂದ ಆಗುತ್ತಿದೆ ಎಂಬುದನ್ನೇ ವಿಜ್ಞಾನವು ಹೇಳುತ್ತಿದೆ. ಅದನ್ನೇ ಆಧ್ಯಾತ್ಮದಲ್ಲಿ ಜಗತ್ತೆಲ್ಲವೂ ಮಿಥ್ಯೆ, ಈ ಜಗತ್ತಿನಲ್ಲಿ ಯಾವ ವಸ್ತುವೂ ಇಲ್ಲ, ಈ ಎಲ್ಲ ವಸ್ತುಗಳು ಯಾವುದೋ ಒಂದು ಮೂಲ ವಸ್ತುವಿನಿಂದ ಆಗಿದೆ, ಆ ಮೂಲ ವಸ್ತು ಯಾವುದು ಎಂಬುದು ಇನ್ನೂ ವಿಜ್ಞಾನಕ್ಕೂ ಅರಿವಿಲ್ಲ. ಆದ್ದರಿಂದ ಆಧ್ಯಾತ್ಮವು ಅದನ್ನು ಬ್ರಹ್ಮ ಎಂಬ ಹೆಸರಿನಿಂದ ಕರೆದು ಯಾವುದೋ ಒಂದು ನಮಗೆ ತಿಳಿಯದ ಒಂದು ವಸ್ತುವಿನಿಂದ ಅದು ಆಗಿದೆ, ಆ ಪರಾತ್ಪರ ವಸ್ತುವನ್ನೇ ಕುರಿತು ಎಲ್ಲರೂ ಚಿಂತಿಸುತ್ತಿದ್ದೇವೆ ಎಂದು ಹೇಳುವಲ್ಲಿಗೆ ಮುಗಿಸಿಬಿಡುತ್ತಾರೆ. ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.